ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ, ಶಾಸಕರಾದ ಶರತ್ ಬಚ್ಚೇಗೌಡ ಅವರೊಂದಿಗೆ ಹೊಸಕೋಟೆ ಕ್ಷೇತ್ರಾದ್ಯಂತ ತ್ವರಿತವಾಗಿ ಸಂಚರಿಸಿ ಪ್ರಚಾರ ಕಾರ್ಯ ಹಾಗೂ ಮತಯಾಚನೆ ನಡೆಸಿದ್ದಾರೆ. ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡ ಅವರೊಂದಿಗೆ ಕ್ಷೇತ್ರಾದ್ಯಂತ ತ್ವರಿತವಾಗಿ ಸಂಚರಿಸಿ ಮತಯಾಚನೆ ಮಾಡಿದ್ರು. ಎಲ್ಲೆಡೆ ರಕ್ಷಾ ರಾಮಯ್ಯ ಅವರು ಮತದಾರರು, ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಹಿಳೆಯರು ಆತ್ಮೀಯತೆಯಿಂದ ಬರಮಾಡಿಕೊಂಡರು. ಆರತಿ ಎತ್ತಿ ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ಬೈಲನರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ದರಲ್ಲದೆ ಮಧ್ಯಾಹ್ನ ಎತ್ತಕ್ಕಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನಂತರ ದರ್ಗಾಗೆ ತೆರಳಿ ಮುಸ್ಲಿಂ ಧರ್ಮಗುರುಗಳೊಂದಿಗೆ ಆಶೀರ್ವಾದ ಪಡೆದ್ರು. ರಕ್ಷಾ ರಾಮಯ್ಯ ಮಾತನಾಡಿ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರು ಬಡವರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರದಿಂದ ಪ್ರತಿಯೊಂದು ಮನೆಗೆ ಕನಿಷ್ಠ 6,000 ರಿಂದ 7,000 ರು ಮೊತ್ತದಷ್ಟು ಉಳಿತಾಯವಾಗುತ್ತಿದೆ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಇಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ನೀಡಲಿದೆ. ಇದರಿಂದ ಬಡವರ ಸಂಕಷ್ಟ ಇನ್ನಷ್ಟು ಕಡಿಮೆಯಾಗಲಿದೆ. ಹೊಸಕೋಟೆ ಕ್ಷೇತ್ರದ ಜನತೆ ಅದೃಷ್ಟವಂತರು. ರಾಜ್ಯದ 3ನೇ ಅತ್ಯುತ್ತಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೊಸಕೋಟೆ ಸಹ ಒಂದಾಗಿದ್ದು ಇದಕ್ಕೆ ಮೂಲಕ ಕಾರಣಕರ್ತರು ಶರತ್ ಬಚ್ಚೇಗೌಡ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯವರ ಜೊತೆ ನೇರ ಸಂಪರ್ಕ ಹೊಂದಿರುವುದು 5 ವರ್ಷಗಳಲ್ಲಿ ಈ ಕ್ಷೇತ್ರ ಮತ್ತಷ್ಟು ಪ್ರಗತಿಯತ್ತ ದಾಪುಗಾಲಿಡಲಿದೆ ಎಂದರು. ಶ್ರೀ ಕ್ಷೇತ್ರದಲ್ಲಿ ಬರುತ್ತಿವಾಗ ಕೇವಲ 8 ರಿಂದ 9 ತಿಂಗಳಲ್ಲಿ 600 ರಿಂದ 700 ಕೋಟಿ ತಂದಿದ್ದಾರೆ ನಿಮ್ಗೆಲ್ಲ. ನಿಮ್ಮೆಲ್ಲರನ್ನು ಮನಸ್ಸಲ್ಲಿಟ್ಕೊಂಡು, ನಿಮ್ಮೆಲ್ಲರ ಅಭಿವೃದ್ಧಿಗಾಗಿ, ನಿಮ್ಮೆಲ್ಲರ ಒಂದು ಕಾಳಜಿ ಇಟ್ಕೊಂಡು ಶರತಣ್ಣ ಈ ಕಾರ್ಯಗಳನ್ನು ಮಾಡಿದ್ದಾರೆ. ಅದೇನಕ್ಕೆ ಮಾಡಿದ್ದಾರೆ? ಯಾಕಂದ್ರೆ ಪ್ರತಿ ದಿನ ಅವ್ರಿಗೆ ನಿಮ್ಮ ಕಾಳಜಿ ಇದೆ. ಯುವಕರಾಗಿ ನಿಮ್ಮ ಒಂದು ನಿಮಗೆ ಒಂದು ಶಕ್ತಿ ತುಂಬಿಸುವಂತ ಕೆಲಸ ಮಾಡ್ತಾರ ಅವರು. ಇವಾಗ ನಮ್ಮ ಬಹಳಷ್ಟು ಶಾಸಕರು ಬಂದೋಗಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದು ಬೇಡ ಇವಾಗ. ಆದ್ರೆ ನಮ್ಮ ಶರತಣ್ಣ ಇವಾಗ ಮಾಡಿದ ಕಾರ್ಯಗಳು ನೀವೇ ನೀವುಗಳೇ ಹೇಳ್ತೀರಾ. ಇವಾಗ ಎಲ್ಲ ಕೆರೆಗಳು ತುಂಬಿದ್ದಾರೆ, ಹೈಟೆಕ್ ಸ್ಕೂಲ್ಗಳು ಬಂದಿದೆ, ಹೈಟೆಕ್ ಕಾಲೇಜ್ಗಳು ಬಂದಿದೆ, ಹಾಸ್ಪಿಟಲ್ಗಳು ಬರುತ್ತೆ, ಮೆಟ್ರೋ ತರ್ತಾರೆ ಹೊಸಕೋಟೆಗೆ. ಇಂಥ ಕಾರ್ಯಗಳು ನಮ್ಮ ಶರತಣ್ಣ ನಿಮ್ಗೆಲ್ಲ ಶಕ್ತಿ ಕೊಡ್ತೀನಿ, ಇವೆಲ್ಲ ಅವ್ರಿಗೆ ಶಕ್ತಿ ಕೊಟ್ಟರೆ ಇದಕ್ಕೆ ಅವ್ರಿಗೆ ಕಾರ್ಯಕ್ರಮಗಳೆಲ್ಲ ಬಂದು ವಾಪಸ್ ಮಾಡ್ತಾರೆ. ಈ April 24 ಒಂದು ಚುನಾವಣೆ, ಜನರಲ್ ಎಲೆಕ್ಷನ್ ಅಂತ ಹೇಳ್ತೀವಿ, ಬಹಳಷ್ಟು ಮಹತ್ವವಾದ ಒಂದು ಚುನಾವಣೆ ಇದು. BJP ಸರ್ಕಾರದ ಮುಖ್ಯಮಂತ್ರಿಗಳು, ಎಕ್ಸ್ ಮುಖ್ಯಮಂತ್ರಿಗಳು, ಎಕ್ಸ್ ಮಂತ್ರಿಗಳೆಲ್ಲ ನಾವು ಸಂವಿಧಾನ ಬದಲಾಯಿಸುವುದಕ್ಕೆ ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಖಚಿತವಾಗಿ ಹೇಳ್ತಾರೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಕ್ ಬಿಡ್ತೀರಾ ನೀವು? ಬಿಡ್ತೀರಾ ನೀವು? ಜೈ ಭೀಮ್. ಅವ್ರದ್ದು ಒಂದೇ ಒಂದು ಧರ್ಮ, ಎತ್ಕಟ್ಟಿ ಇವ್ರನ್ನ ವರ್ಸಸ್ ಅವ್ರನ್ನ ಅಂತ ಮಾಡೋದು. ನೀವೇ ಹೇಳಿ, ಯಾರಾದ್ರೂ ನೀವು ಆಸ್ಪತ್ರೆಗೆ ಹೋಗ್ತೀರಿ ಅವಾಗ, ನಮ್ಗೆ ಇದೇ ಧರ್ಮದ ಡಾಕ್ಟರ್ಗಳು ಬೇಕು, ಆ ಧರ್ಮದ ಡಾಕ್ಟರ್ ಬೇಕು ಅಂತ ಕೇಳ್ತೀರಿ ಯಾರಾದ್ರೂ? ಯಾರು ಕೇಳಲ್ಲ. ಒಳ್ಳೆ ಡಾಕ್ಟರ್ ಕೊಡಿ ಅಂತೀರಾ? ಒಳ್ಳೆ ನಮ್ಮ ನಮ್ಮ ಆರೋಗ್ಯ ನೋಡ್ಕೊಳ್ಳೋಂತ ಡಾಕ್ಟರ್ ಕೊಡಿ ಅಂತೀರಾ? ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.